ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಪಲಾವ್ ಇಲ್ಲಿ ಅಥವಾ ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ಬೋದು, ಅದನ್ನು ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಮಶ್ರೂಮ್ನ ಕ್ಲೀನ್ ಮಾಡ್ಕೊಬೇಕು, ಕ್ಲೀನ್ ಮಾಡಾದಮೇಲೆ ವಾಶ್ ಮಾಡಿ ಕಟ್ ಮಾಡ್ಕೊಬೇಕು. ಹೀಗೆಲ್ಲ ತೆಗ್ದಾದಮೇಲೆ ಲಾಸ್ಟಿಗೆ ವಾಶ್ ಮಾಡ್ಕೊಬೇಕು. ಫಸ್ಟೇ ವಾಶ್ ಮಾಡಿಕೊಂಡ್ರೆ ಅದು ಇದು ಸಿಪ್ಪೆ ಬರಲ್ಲ. ಇದು ಕಪ್ಪು ಇದ್ದರೆ ಏನಾಗಲ್ಲ. ಈ ಥರ ಕ್ಲೀನ್ ಮಾಡ್ಕೊಬೇಕು. ಇದನ್ನು ಇದು ಸ್ವಲ್ಪ ಬೇಕು ಅಂದರೆ ಹೀಗೆ ಚಾಕುನಲ್ಲಿ ಇದನ್ನು ತೆಕ್ಕೊಬೇಕು ಬೇಕು ಅಂದರೆ, ಇಲ್ಲಾಂದರೆ ವಾಶ್ ಮಾಡಿ ಹಾಗೆ ಒಂದೆರಡು ಪೀಸ್ ಆಗೋ ಥರ ಕಟ್ ಮಾಡಿ ಹಾಕ್ಕೊಬೇಕು. ವಾಶ್ ಆಯಿತು, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಇರೋ ಮಶ್ರೂಮ್ನ 4 ಪೀಸ್ ಮಾಡಿದ್ದೀನಿ, ಚಿಕ್ಕ ಇರೋದನ್ನ ಅರ್ಧ ಮಾಡಿದ್ದೀನಿ ಸಾಕು ಅಂತ. ಈಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಮಶ್ರೂಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ಉಪ್ಪು ಸ್ವಲ್ಪ ಹಾಕ್ತೀನಿ. ಮಶ್ರೂಮ್ ಈ ಥರ ಫ್ರೈ ಮಾಡುವಾಗ ನೀರು ಬಿಡುತ್ತೆ, ಇದು ಮತ್ತೆ ನೀರು ಹಿಂಗೋವರೆಗೂ ಫ್ರೈ ಮಾಡಬೇಕು. ನೀರು ಹಿಂಗುತ್ತಾ ಇದೆ ಈ ಥರ, ನೀರು ಡ್ರೈ ಆಗುತ್ತೆ ಅಂತ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಆಗಿದೆ ಇವಾಗ, ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಖಾರ ಎಷ್ಟು ಬೇಕಷ್ಟು, ಹಸಿರು ಮೆಣಸಿನ್ಕಾಯಿ ಮತ್ತು ಸ್ಪೈಸಸ್, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಆಗುತ್ತೆ. ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಇದು ಖಾರ ರೆಡಿ ಇದೆ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೆನೆಸಿಟ್ಟಿರೋ ಬಟಾಣಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಆಯಿಲಲ್ಲಿ. ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ. ಪೇಸ್ಟ್ ಹಾಕ್ತಾಯಿದ್ದೀನಿ, ಆವಾಗಲೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಮಶ್ರೂಮ್ ಹಾಕ್ತಾ ಇದ್ದೀನಿ. ಮಸಾಲ ಎಲ್ಲ ಹಾಕಾದ್ಮೇಲೆ ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಹಸಿಯೆಲ್ಲ ಬಿಟ್ಟೋಗಬೇಕು, ಮತ್ತು ಮಶ್ರೂಮ್ಗೆ ಮತ್ತು ಬಟಾಣಿಗೆ ಮಸಾಲ ಹಿಡಿಬೇಕು. ಅದಕ್ಕೆ ಇದು ಎಣ್ಣೆ ಬಿಡ್ತಾ ಇದೆ, ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ನಾನು ಅಕ್ಕಿ ಅಳತೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು. ಉಪ್ಪೆಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ತುಪ್ಪ. ಬೇಕು ಅಂದರೆ ಲಾಸ್ಟಿಗೆ ಒಂದು 1/4 ಭಾಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು ವಿಷಲ್ ಸಾಕು.
ಚೆನ್ನಾಗಿ ಬಂದಿದೆ ಮಶ್ರೂಮ್ ಪಲಾವ್. ಇದನ್ನು ಮಶ್ರೂಮ್ ಪಲಾವ್ ಅಂತನಾದರೂ ಹೇಳ್ಬೋದು, ಮಶ್ರೂಮ್ ಬಿರಿಯಾನಿ ಅಂತನಾದರೂ ಹೇಳ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.